ಉಳ್ಳವರು ಶಿವಾಲಯ ಮಾಡಿಹರು, ನಾನೇನ ಮಾಡುವೆ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರ ಹೊನ್ನ ಕಲಶವಯ್ಯ. ಕೂಡಲ ಸಂಗಮದೇವ ಕೇಳಯ್ಯ, ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ. ಉಳ್ಳವರು ಶಿವಾಲಯ ಮಾಡಿಹರು, ನಾನೇನ ಮಾಡುವೆ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರ ಹೊನ್ನ ಕಲಶವಯ್ಯ. ಕೂಡಲ ಸಂಗಮದೇವ ಕೇಳಯ್ಯ, ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ. ಬಸವಣ್ಣರು ನೇರವಾಗಿ ಶಿವನ ಜೊತೆಯಲ್ಲೇ ಮಾತನಾಡಿದ ರೀತಿಯಲ್ಲಿ ತಮ್ಮ ಮನದ ಆ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಅಪ್ಪ, ಉಳ್ಳವರು ಶಿವಾಲಯ ಮಾಡಿಹರು. ಉಳ್ಳವರು ಅಂದರೆ ಯಾರು? ಸಿರಿವಂತರು, ಆಸ್ತಿಪಾಸ್ತಿಯನ್ನುಳ್ಳವರು, ದೊಡ್ಡ ಅಧಿಕಾರದಲ್ಲಿರ್ತಕ್ಕಂಥವರು, ಅಪಾರವಾದ ಹೊನ್ನಿನ ರಾಶಿಯ ಮೇಲೆ ಕುಳಿತಿರ್ತಕ್ಕಂಥ ಜನ ಶಿವಾಲಯ ಮಾಡಿಹರು. ಶಿವನ ಆಲಯವನ್ನು ಅಂದರೆ ಶಿವಮಂದಿರವನ್ನು, ದೇವಸ್ಥಾನವನ್ನು ಕಟ್ಟಿಸುತ್ತಿದ್ದಾರೆ. ನಾನೇನ ಮಾಡುವೆ ಬಡವನಯ್ಯ. ಹಾಗಾದರೆ ಬಡವ ಅಂತಂದರೆ ಒಂದು ಪ್ರಶ್ನೆ ಬರುತ್ತೆ, ಬಸವಣ್ಣವರು ಕರ್ಣಿಕರಾಗಿರಲಿಲ್ವೇ? ಬಸವಣ್ಣವರು ಭಂಡಾರದ ಅಧಿಕಾರಿ ಆಗಿರಲಿಲ್ವೇ? ಇವರು ಬಡವರೇ? ಅಲ್ಲ, ಬಸವಣ್ಣ ಮಾತಾಡ್ತಾ ಇರ್ತಕ್ಕಂಥದ್ದು ಕೋಟಿಗಟ್ಟಲೆ ಜನಸಮುದಾಯ ದುಡಿಮೆಯನ್ನು ಮಾಡ್ತಿದ್ರೂ ಕೂಡ ತಮ್ಮ ದುಡಿಮೆಯ ಫಲವನ್ನು ತಾವು ಪಡೆಯಲಾಗದೆ ಅನ್ನ, ಬಟ್ಟೆ, ವಸತಿ, ವಿದ್ಯೆ, ಉದ್ಯೋಗ, ಆರೋಗ್ಯಗಳಿಂದ ವಂಚಿತರಾಗಿ ನರಳ್ತಾ ಇರ್ತಕ್ಕಂಥ ಆ ಬಡ ಜನತೆಯ ಧ್ವನಿಯಾಗಿ ಮಾತಾಡ್ತಾ ಇದ್ದಾರೆ. ತಾನೇನ ಮಾಡುವೆ ಬಡವನಯ್ಯ ಅಂದರೆ ಎಲ್ಲ ಅನುಕೂಲಗಳಿಂದ ವಂಚಿತನಾಗಿ ಕಡು ಬಡತನದಲ್ಲಿ ಬೇಯ್ತಾ ಇರ್ತಕ್ಕಂಥ ಒಬ್ಬ ಬಡವ ಹೇಗೆ ತನ್ನ ಅಂತರಂಗದ ಆ ಸಂಕಟವನ್ನು ತೋಡ್ಕೊಳ್ಬೋದು ಆ ರೀತಿ ಬಸವಣ್ಣ ಹೇಳ್ತಾ ಇದ್ದಾರೆ. ಉಳ್ಳವರು ಶಿವಾಲಯ ಮಾಡಿಹರು, ನಾನೇನ ಮಾಡುವೆ ಬಡವನಯ್ಯ. ದೊಡ್ಡ ಗದ್ದುಗೆಯನ್ನು ಏರಿದವರು ಹಾಗೂ ಹೆಚ್ಚಿನ ಪ್ರಮಾಣದಲ್ಲಿ ಸಂಪತ್ತನ್ನು ಗಳಿಸಿರುವ ಸಿರಿವಂತರು ಶಿವನ ವಿಗ್ರಹವನ್ನು ನೆಲೆಗೊಳಿಸಿ ದೇಗುಲಗಳನ್ನು ಕಟ್ಟಿಸುತ್ತಿದ್ದಾರೆ. ಹಾಗಾದರೆ ಬಸವಣ್ಣ ಮುಂದೆ ಕೇಳ್ತಾರೆ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರ ಹೊನ್ನ ಕಲಶವಯ್ಯ. ಯಾವ ದೇಗುಲ ನನ್ನ ಪಾಲಿಗೆ? ಎನ್ನ ಕಾಲೇ ಕಂಬಗಳಾಗಿವೆ, ದೇಹವೇ ದೇಗುಲ ದೇವಸ್ಥಾನವಾಗಿದೆ, ಎನ್ನ ಶಿರ ತಲೆಗೆ ಹೊನ್ನ ಕಲಶವಯ್ಯ. ಇದು ಸಾಮಾನ್ಯವಾದ ಕಲಶವಲ್ಲ. ಹೊನ್ನ, ಹೊನ್ನು ಅಂದರೆ ಚಿನ್ನದ ಕಲಶ, ದೇಗುಲಗಳ ಗೋಪುರಕ್ಕೆ ಹಾಕಿರುವ ಕಂಚು, ಹಿತ್ತಾಳೆ, ತಾಮ್ರ, ಚಿನ್ನದ ತಗಡಿನ ಹೊದಿಕೆಯನ್ನು ಕಲಶ ಅಂತ ಕರಿತೀವಿ. ಇವ್ರು ಹೇಳ್ತಾ ಇದ್ದಾರೆ, ನನ್ನ ತಲೆಗೆ ಹೊನ್ನಿನ ಕಲಶವಯ್ಯ. ಕೂಡಲ ಸಂಗಮ ದೇವ ಕೇಳಯ್ಯ, ಒಂದು ವಾಸ್ತವವನ್ನು ಹೇಳ್ತಾ ಇದ್ದೀನಿ, ಒಂದು ಸತ್ಯವನ್ನು ನಾನು ಹೇಳ್ತಾ ಇದ್ದೀನಿ. ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ. ಸ್ಥಾವರ ಅಂದರೆ ಸ್ಥಿರವಾದದ್ದು. ಸ್ಥಿರವಾದದ್ದೇನು? ಜಡವಾದದ್ದು, ಚಲನ ಇಲ್ಲದ್ದು. ನೋಡಿ, ದೇಗುಲದೊಳಗೆ ಪ್ರತಿಷ್ಠಾಪನೆ ಮಾಡಿರುವಂಥ ಆ ಲಿಂಗ, ಅದು ಕಲ್ಲಿಂದಾಗಿರಲಿ, ಮಣ್ಣಿಂದಾಗಿರಲಿ, ಲೋಹದ್ದಾಗಿರಲಿ, ಮರದ್ದಾಗಿರಲಿ, ಅದು ಜಡವಾದದ್ದು, ಚೈತನ್ಯವಿಲ್ಲದೇ ಇರತಕ್ಕಂಥ ಲಿಂಗ. ಸ್ಥಾವರವಾದದ್ದು, ಅದಕ್ಕೆ ಅಳಿವುಂಟು, ಅದು ಇಂದಲ್ಲ ನಾಳೆ ನಾಶ ಆಗುತ್ತೆ. ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ಯಾವತ್ತೂ ಉಳ್ಕೊಳ್ಳೋದಿಲ್ಲ, ಜಡವಾದ ನಾಶವಾಗುತ್ತೆ. ಆದರೆ ಜಂಗಮಕ್ಕೆ ಅಳಿವಿಲ್ಲ. ಜಂಗಮ ಅಂದರೆ ಚೇತನವುಳ್ಳದ್ದು, ಚಲನೆಯುಳ್ಳದ್ದು. ಇನ್ನೊಂದು, 12ನೇ ಶತಮಾನದಲ್ಲಿ ಜಂಗಮರು ಅಂತಂದರೆ ಯಾವ ಊರಿನಲ್ಲಿಯೂ ಹೆಚ್ಚು ಕಾಲ ನಿಲ್ಲದೆ ಸದಾ ಕಾಲ ಸಂಚರಿಸುತ್ತಾ ಒಳ್ಳೆಯ ನಡೆನುಡಿಗಳಿಂದ ಬಾಳುವಂತೆ ಜನರಿಗೆ ತಿಳಿಯ ಹೇಳುವ ವ್ಯಕ್ತಿಗಳನ್ನು ಜಂಗಮರು ಅಂತ ಕರೀತಿದ್ರು. ಅಂದರೆ ಯಾವತ್ತು ಜಂಗಮ, ಆ ವ್ಯಕ್ತಿ ಸಾಯ್ಬೋದು ಜಂಗಮ, ಆದರೆ ಆ ವ್ಯಕ್ತಿಯ ವಿಚಾರಧಾರೆಗಳನ್ನು ಮುಂದಿನ ತಲೆಮಾರಿಗೆ ಮತ್ತೊಬ್ಬ ಜಂಗಮ ತಲುಪಿಸ್ತಾನೆ. ಅಲ್ಲಿಗೆ ಜ್ಞಾನವೆಂಬುದು, ವಿಚಾರವೆಂಬುದು ಜಂಗಮರ ಮೂಲಕ ಒಳಿತಿನ ನಡೆನುಡಿಗಳು ಶತಶತಮಾನಗಳ ಕಾಲಕ್ಕೂ ಮುಂದುವರಿತಾ ಇರ್ತದೆ. ಅದಕ್ಕೆ ಜಂಗಮಕ್ಕೆ ಅಳಿವಿಲ್ಲ. ಅಂದರೆ ಜನಮನದಲ್ಲಿ ಅರಿವು ಮತ್ತು ಎಚ್ಚರವನ್ನು ಮೂಡಿಸುವ ಆ ಕ್ರಿಯೆಗೆ, ಆ ಕ್ರಿಯೆಯನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಅಳಿವಿಲ್ಲ, ಒಬ್ಬ ನಂತರ ಮತ್ತೊಬ್ಬ ಬರ್ತಾನೆ. ಅಲ್ಲಿಗೆ ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ. ನೋಡಿ ಬಸವಣ್ಣವರ ಆ ನಿಲುವು ಎಷ್ಟು ದೇವರ ಬಗ್ಗೆ ಸ್ಪಷ್ಟವಾಗಿದೆ. ಕಾಲ ಉರುಳಿದಂತೆಲ್ಲ ಸಾವಿರಾರು ವರ್ಷಗಳ ಕಾಲಮಾನದಲ್ಲಿ ಜಡರೂಪದ ಶಿವನ ವಿಗ್ರಹವನ್ನುಳ್ಳ ಶಿವಾಲಯ ಪಾಳು ಬಿದ್ದು ಇಲ್ಲವಾಗುತ್ತದೆ. ಆದರೆ ಅರಿವು ಮತ್ತು ಎಚ್ಚರದ ನಡೆನುಡಿಗಳನ್ನು ಜನಮನದಲ್ಲಿ ಮೂಡಿಸುವ ಜಂಗಮನ ಕೆಲಸವು ತಲೆಮಾರಿನಿಂದ ತಲೆಮಾರಿಗೆ ಆಯಾಯ ಕಾಲದಲ್ಲಿ ಬದುಕಿ ಮಾಡುತ್ತಿರುವ ವ್ಯಕ್ತಿಗಳಿಂದ ಮುಂದುವರಿಯುತ್ತಿರುತ್ತದೆ ಎಂಬ ತಿರುಳಿನಲ್ಲಿ ಈ ನುಡಿಗಳು ಬಳಕೆಯಾಗಿವೆ. ನೋಡಿ, ಈಗ ಮತ್ತೊಮ್ಮೆ ವಚನ ಓದ್ಬಿಟ್ಟು ಈ ವಚನದ ಅಂತರಂಗದಲ್ಲಿ ಅಡಗಿರುವಂಥ ಅನೇಕ ಸಂಗತಿಗಳನ್ನು ನಾವು ತಿಳಿಬೇಕಾಗಿದೆ. ಉಳ್ಳವರು ಶಿವಾಲಯ ಮಾಡಿಹರು, ನಾನೇನ ಮಾಡುವೆ ಬಡವನೆಯ. ನೀವು ನಾವೆಲ್ಲ ನೋಡ್ತಾ ಇದ್ದೀವಿ, ಅದರಲ್ಲೂ 20 ಶತಮಾನದ ಅಂತ್ಯಭಾಗದಲ್ಲಿ, 21ನೇ ಶತಮಾನದ ಈ ಆದಿ ಭಾಗದಲ್ಲಿ ಇಡೀ ದೇಶದ ಉದ್ದಗಲಕ್ಕೂ ಕೂಡ ದೇವಾಲಯಗಳು ವಿಜೃಂಭಣೆಯಿಂದ ಮೆರಿತಾ ಇವೆ. ಮತ್ತೆ ಮತ್ತೆ ಹೊಸ ದೇವಾಲಯಗಳನ್ನು ಕಟ್ತಾ ಇದೆ. ಇದೆಲ್ಲ ಮಾಡ್ತಾ ಇರ್ತಕ್ಕಂಥ ಯಾರು? ಸಿರಿವಂತರು, ಉಳ್ಳವರು. ಉಳ್ಳವರು ಶಿವಾಲಯ ಮಾಡಿಯರು, ನಾನೇನ ಮಾಡುವೆ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವನ್ನ ಕಳಶವಯ್ಯ. ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ. ಈ ಕಟ್ಟಿದ ದೇಗುಲಗಳು ಇಂದಲ್ಲ ನಾಳೆ ಕಾಲದ ಇದರಲ್ಲಿ ಉರುಳುವಿಕೆಯಲ್ಲಿ ನಾಶವಾಗ್ತವೆ. ಆದರೆ ಉಳಿಯುವುದು ಒಳಿತಿನ ನಡೆನುಡಿಗಳನ್ನು ಸಾರುವ ಜಂಗಮರು ಮಾತ್ರ, ಅಂದರೆ ಒಳಿತು ಮಾತ್ರ ಉಳಿತದೆ ಅಂತ. ನೋಡಿ, ಈಗ ಒಂದು ದೊಡ್ಡ ಪ್ರಶ್ನೆಯನ್ನು ನಾವು ಹಾಕ್ಕೊಳ್ಬೇಕು. ಶಿವನನ್ನು ದೇವರನ್ನಾಗಿ ಒಪ್ಪಿಕೊಂಡಿರುವ ಶಿವಶರಣೆಯರು ದೇಗುಲವನ್ನು ನಿರಾಕರಿಸುವುದಕ್ಕೆ ಕಾರಣಗಳೇನು? ಯಾಕೆ ಅವರು ದೇವರನ್ನ ಒಪ್ಕೊಳ್ತಾರೆ ಆದರೆ ದೇವಸ್ಥಾನ ಬೇಕಾಗಿಲ್ಲ ಅಂತ ಹೇಳ್ತಾರಲ್ಲ? ಇದಕ್ಕೆ ಕಾರಣಗಳು, ಅನೇಕ ಕಾರಣಗಳಿದೆ. ಆ ಕಾರಣಗಳನ್ನು ಒಂದೊಂದಾಗಿ ತಿಳ್ಕೋಣ. ಮೊದಲನೇ ಕಾರಣ ನೋಡಿ, ವಿಗ್ರಹ ರೂಪದಲ್ಲಿ ಕಡದಿರುವ ದೇವರನ್ನು ದೇಗುಲದ ಒಳಗುಡಿಯಲ್ಲಿ ನೆಲೆಗೊಳಿಸುತ್ತಿದ್ದಂತೆಯೇ ಗರ್ಭಗುಡಿಯಲ್ಲಿ ವಿಗ್ರಹದ ಹತ್ತಿರಕ್ಕೆ ಹೋಗಿ ಪೂಜಿಸಲು ಪೂಜಾರಿಯು ಮಾತ್ರ ತಕ್ಕವರಾಗುತ್ತಾನೆ, ಅರ್ಹತೆಯನ್ನು ಪಡೆಯುತ್ತಾನೆ. ಇನ್ನುಳಿದವರು ಒಳಗುಡಿಯಿಂದ ಹೊರನಿಲ್ಲಬೇಕಾಗುತ್ತದೆ. ಇಲ್ಲಿಂದಲೇ ಮಾನವರಲ್ಲಿ ಮೇಲು ಕೀಳಿದ ವಿಂಗಡಣೆಯು ಪ್ರಾರಂಭವಾಗುತ್ತದೆ. ಮೇಲು ಕೀಳಿನ ಜಾತಿ ಮೆಟ್ಟಲುಗಳಿಂದ ಕೂಡಿರುವ ನಮ್ಮ ಸಮಾಜದ ಜಾತಿ ರಚನೆಯ ಕಟ್ಟುಪಾಡುಗಳನ್ನು ದೇಗುಲದಲ್ಲಿ ನಡೆಯುವ ಆಚರಣೆಗಳು ಮುಂದುವರಿಸಿಕೊಂಡು ಬರುತ್ತಿವೆ. ನೋಡಿ, ಶಪಚನಿಂದ ಹಿಡಿದು ಬ್ರಾಹ್ಮಣನವರೆಗೆ 108 ಸಾವಿರಾರು ಬಗೆಯ ಜಾತಿ ಉಪಜಾತಿಗಳಿಂದ ಕೂಡಿರ್ತಕ್ಕಂಥ ಈ ಸಮಾಜದಲ್ಲಿ ಯಾವ ರೀತಿ ಮೇಲು ಕೀಳು ಅಂತಿದೆಯೋ, ನಮ್ಮೆಲ್ಲರ ಮನದಲ್ಲಿ ಜಾತಿಯ ಕೀಳರಿಮೆ ಮೇಲರಿಮೆಗಳು ತುಂಬಿಕೊಂಡಿದೆಯೋ, ಹಾಗೆ ದೇಗುಲದಲ್ಲೇ ಆ ಗರ್ಭಗುಡಿಯಿಂದಲೇ ಪ್ರಾರಂಭ ಆಯಿತು. ಪೂಜಾರಿ ಶ್ರೇಷ್ಠ, ಅಲ್ಲಿ ಹೊರಗಡೆ ನಿಂತಿರ್ತಕ್ಕಂಥ ಭಕ್ತರು ಅವನಿಗಿಂತ ಒಂದು ಕೈ ಕಮ್ಮಿ, ಕೀಳು ಅಂತ. ಮೇಲು ಕೀಳಿನ ಆ ಕಟ್ಟುಪಾಡುಗಳು, ಜಾತಿಯ ಕಟ್ಟುಪಾಡುಗಳೇ ಅಲ್ಲಿ ಪ್ರತಿನಿಧಿಸ್ತಾ ಇದೆ. ಮತ್ತು ಇನ್ನೊಂದು ನೋಡ್ಕೊಳ್ಳಿ, ನಮಗೆಲ್ಲ ಇದು ಅನುಭವಕ್ಕೂ ಬಂದಿದೆ. ಶ್ರೀಮಂತರು ದೇವಸ್ಥಾನಗಳಿಗೆ ಅಧಿಕಾರದಲ್ಲಿ ಉನ್ನತ ಸ್ಥಾನದಲ್ಲಿರುವವರು ದೇವಸ್ಥಾನಗಳಿಗೆ ಭೇಟಿ ಕೊಡ್ತೀನಿ ಅಂದರೆ ಅವರಿಗೆ ಸಿಗುವಂಥ ಸ್ವಾಗತ ಅದ್ಧೂರಿಯ, ಅವರಿಗೆ ಇದು ಮಾಡ್ತಕ್ಕಂಥ ಸನ್ಮಾನಗಳು ಬೇರೆ ಒಬ್ಬ ಬಡವನು ತೋರಿಸೋದಿಲ್ಲ. ಮೇಲು ಜಾತಿಯವರಿಗೆ ಮತ್ತು ಮೇಲು ವರ್ಗದವರಿಗೆ, ಅಂದರೆ ಸಿರಿವಂತರಿಗೆ ಹಾಗೂ ದೊಡ್ಡ ದೊಡ್ಡ ಅಧಿಕಾರದಲ್ಲಿ ಇರುವವರಿಗೆ ಮೊದಲ ಮನ್ನಣೆಯನ್ನು ನೀಡುವ ದೇಗುಲದ ಆಚರಣೆಗಳು ಕೆಳಜಾತಿ ಮತ್ತು ಕೆಳವರ್ಗದ, ಅಂದರೆ ಹಣವಿಲ್ಲದ, ಸಂಪತ್ತಿಲ್ಲದ, ಅಧಿಕಾರವಿಲ್ಲದ ಜನಸಮುದಾಯವನ್ನು ಕಡೆಗಣಿಸಿವೆ. ಈ ರೀತಿ ಮೇಲು ಕೀಳಿನ ತರತಮವು ಮುಂದುವರೆದುಕೊಂಡು ಹೋಗಲು ಕಾರಣವಾಗಿರುವ ಮತ್ತು ನೆರವಾಗಿರುವ ದೇಗುಲದ ನೆಲೆಯಿಂದ ಶಿವಶರಣರು ದೂರ ಸರಿದಿದ್ದಾರೆ. ಹಾಗಾದರೆ ಎಲ್ಲಿ ಮೇಲು ಕೀಳಿನ ವ್ಯವಸ್ಥೆ ಇದೆಯೋ, ಎಲ್ಲಿ ಬಡವರಿಗೆ ಒಂದು ರೀತಿ, ಬಲ್ಲಿದರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಆಚರಣೆಗಳಿದೆಯೋ ಅಂಥ ದೇಗುಲವೇ ನಮಗೆ ಬೇಕಾಗಿಲ್ಲ ಅಂತ ನಿರಾಕರಣೆ ಮಾಡಿದ್ರು. ಎರಡನೇ ನೋಡಿ, ಎರಡನೇ ಕಾರಣ, ಸಿರಿವಂತರು ದೇಗುಲವನ್ನು ಕಟ್ಟಿಸಲು ಕಾರಣವೇನು? ನೋಡಿ, ಯಾವತ್ತೂ ಬಡವ ದೇವಸ್ಥಾನ ಕಟ್ಟಿಸೋದಿಲ್ಲ, ಸಿರಿವಂತರೇ ದೇವಸ್ಥಾನ ಕಟ್ಟಿಸೋರು. ಯಾಕೆ ತಿಳಿಯಬೇಕಾದರೆ ಮಾನವನ ಮನದಲ್ಲಿ ದೇವರು ರೂಪುಗೊಂಡ ಚರಿತ್ರೆಯನ್ನು ಮೊದಲು ತಿಳಿಯಬೇಕು. ಪ್ರಾಚೀನ ಕಾಲದಲ್ಲಿ ಮಾನವನು ತನ್ನ ಕಣ್ಣ ಮುಂದಿನ ನಿಸರ್ಗದಲ್ಲಿನ ಮಳೆ, ಗುಡುಗು, ಸಿಡ್ಲು, ಕಾಳ್ಗಿಚ್ಚು, ಬಿರುಗಾಳಿ, ಭೂಕಂಪ, ಪ್ರವಾಹ, ಕಾಡು ಪ್ರಾಣಿಗಳಿಂದ ಉಂಟಾಗುವ ಅವಘಡಗಳಿಂದ ಪಾರಾಗಿ ಜೀವವನ್ನು ಉಳಿಸಿಕೊಳ್ಳಲು ಒಂದೊಂದು ಪ್ರಸಂಗಕ್ಕೂ ಒಬ್ಬೊಬ್ಬ ದೇವತೆಯನ್ನು ಕಲ್ಪಿಸಿಕೊಂಡು ಬಗೆ ಬಗೆಯ ಆಚರಣೆಗಳ ಮೂಲಕ ಪೂಜಿಸತೊಡಗಿದರು. ಪ್ರಾರಂಭದಲ್ಲಿ ನಿಸರ್ಗದ ಇವನ್ನೆಲ್ಲ ಸಿಡಿಲು, ಮಿಂಚು, ವಾಯು, ಬೀಸುವ ಗಾಳಿ, ಉರಿಯುವ ಬೆಂಕಿ ಇವನ್ನೇ ದೇವತೆಗಳನ್ನಾಗಿ ಮಾಡಿಕೊಂಡ. ಅನಂತರದ ಕಾಲಮಾನದಲ್ಲಿ ಅಲೆಮಾರಿಯಾಗಿದ್ದ ಮಾನವ ಗುಂಪುಗಳು ಬೇಸಾಯದ ಮೂಲಕ ಒಂದೆಡೆ ನೆಲೆಯೂರಿ ನಿಂತು ಸಮಾಜ ರಚನೆಗೊಂಡಾಗ ವರ್ಣ ಮತ್ತು ಜಾತಿಗಳ ಜೊತೆಗೆ ಆಸ್ತಿಯ ಹಕ್ಕು ದೊರೆತು ಉಳ್ಳವರು ಮತ್ತು ಇಲ್ಲದವರು ಎಂಬ ವರ್ಗ ರೂಪುಗೊಂಡಿತು. ಯಾವಾಗ ಸಮಾಜ ರೂಪುಗೊಳ್ತೋ ಅಲ್ಲಿ ವರ್ಣಗಳು ಬಂತು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋ ವರ್ಣಗಳು ಬಂತು. ಅನೇಕ 108 ಬಗೆಯ ಜಾತಿಗಳು ಬಂತು, ಆಸ್ತಿಯ ಹಕ್ಕು ಬಂತು. ಆಗ ಬಡವ, ಬಲ್ಲಿದ ಅಂತಕ್ಕಂಥ ಎರಡು ವರ್ಗಗಳು ಬಂದವು. ಬಡವರು ನೋಡಿ, ದೇವರನ್ನು ನಾವೆಲ್ಲ ಪೂಜೆ ಮಾಡ್ತೀವಿ, ಆದರೆ ಪೂಜೆ ಮಾಡೋ ನೋಡ್ಕೊಳ್ಳಿ, ಬಡವರು ತಮ್ಮ ದಿನನಿತ್ಯದ ಅಗತ್ಯಗಳಾದ ಅನ್ನ, ಬಟ್ಟೆ, ವಸತಿ, ವಿದ್ಯೆ, ಉದ್ಯೋಗ, ಆರೋಗ್ಯಕ್ಕಾಗಿ ದೇವರಲ್ಲಿ ಮೊರೆಯಿಟ್ಟು ಅವನ್ನು ಪಡೆಯುವುದಕ್ಕಾಗಿ ಪೂಜಿಸತೊಡಗಿದರೆ, ಜೀವನಕ್ಕೆ ಅಗತ್ಯವಾದುದೆಲ್ಲವನ್ನೂ ಹೊಂದಿರುವ ಸಿರಿವಂತರು ಮತ್ತು ದೊಡ್ಡ ದೊಡ್ಡ ಅಧಿಕಾರದಲ್ಲಿ ಏರಿ ಕುಳಿತವರು ತಮ್ಮ ಬಳಿ ಇರುವ ಸಂಪತ್ತನ್ನು ಕಾಪಾಡಿಕೊಂಡು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸಂಪತ್ತನ್ನು ಗೋರಿ ಗುಡ್ಡೆ ಹಾಕಿಕೊಳ್ಳಲು ಮತ್ತು ತಮ್ಮ ಅಧಿಕಾರವನ್ನು ಉಳಿಸಿಕೊಳ್ಳುವುದಕ್ಕಾಗಿ ದೇವರನ್ನು ಪೂಜಿಸತೊಡಗಿದರು. ನೋಡಿ, ಬಡವ ಮಾಡೋದು ಅಟ್ಟೆಗಾಗಿ, ಸಿರಿವಂತರು ಅಧಿಕಾರಸ್ಥರು ಮಾಡತಕ್ಕಂಥದ್ದು ಇನ್ನೂ ಹೆಚ್ಚಿನ ಸಂಪತ್ತು ಮತ್ತು ಅಧಿಕಾರಕ್ಕಾಗಿ. ಜನಸಮುದಾಯದ ಎಲ್ಲರ ಅಗತ್ಯಗಳಿಗೆ ಬಳಕೆಯಾಗಬೇಕಾಗಿದ್ದ ನಿಸರ್ಗ ಸಂಪತ್ತು ಮತ್ತು ಮಾನವ ದುಡಿಮೆಯಿಂದ ಉತ್ಪನ್ನಗೊಂಡ ವಸ್ತುಗಳು ಕೆಲವೇ ಸಿರಿವಂತರ ಕೈ ಸೇರಿ ಹೆಚ್ಚಿನ ಸಂಖ್ಯೆಯ ಬಡವರು ತಮ್ಮ ಪಾಲಿನದನ್ನು ಪಡೆಯಲಾಗದೆ ಹಸಿವು, ಬಡತನ, ಅಪಮಾನಗಳಿಂದ ನರಳತೊಡಗಿದರು. ಬಡವರಾಗಿರುವ ಜನರ ಸಂಕಟಗಳಿಗೆ ಅವರು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪಾಪ ಪುಣ್ಯಗಳೇ ಕಾರಣವೆಂಬ ನಂಬಿಕೆಯನ್ನು ಸಿರಿವಂತರು ಮತ್ತು ಅಕ್ಷರವಂತರಾದ ಮೇಲು ಜಾತಿಯ ಜನರು ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ಕಲೆ, ಸಾಹಿತ್ಯ, ಸಂಗೀತಗಳ ಮೂಲಕ ಜನಮನದಲ್ಲಿ ಬಿತ್ತಿದರು. ಸಮಾಜದ ರಚನೆಯಲ್ಲಿರುವ ಜಾತಿ ವರ್ಗದ ತಾರತಮ್ಯದ ಕಟ್ಟುಪಾಡುಗಳು ಮತ್ತು ಉಳ್ಳವರು ಮಾಡುತ್ತಿರುವ ವಂಚನೆ, ಕ್ರೂರತನದ ನಡೆನುಡಿಗಳು ತಮ್ಮ ಬಾಳಿನ ಯಾತನೆಗೆ ಕಾರಣವೆಂಬುದನ್ನು ದುಡಿಯುವ ಸಮುದಾಯಕ್ಕೆ ಸೇರಿದ ಬಡವರು ಅರಿಯಲಾಗದೆ, ತಿಳಿಯಲಾಗದೆ ದೇವರನ್ನೇ ತಮ್ಮ ಬದುಕಿನ ಆಗುಹೋಗುಗಳಿಗೆ ಹೊಣೆಗಾರರನ್ನಾಗಿ ಮಾಡಿಕೊಂಡರು. ನೋಡಿ, ಈಗ ನಮ್ಮಲ್ಲಿ ಒಂದು ಮಾತಿದ್ದೇ ಇದೆ, ಅವನು ಯಾರೋ ಶ್ರೀಮಂತ, 100 ಕೋಟಿ ಇದೆ, 1000 ಕೋಟಿ ಇದೆ, ಲಕ್ಷಗಳ ಕೋಟಿಗೆ ಒಡೆಯರಾಗಿರ್ತಕ್ಕಂಥವ್ರ ಪಟ್ಟಿಯನ್ನು ನೀವು ನೋಡುತ್ತಲೇ ಇರ್ತೀರಿ ನಮ್ಮ ಭರತಖಂಡದಲ್ಲೇ. ಹಾಗಾದರೆ ಕೆಲವೇ ವ್ಯಕ್ತಿಗಳು ಸಾವಿರಾರು ಕೋಟಿಗಳಿಗೆ ಒಡೆಯರಾಗವ್ರೆ, ಕೋಟಿಗಟ್ಟಲೆ ಜನ ಹಸಿವಿನಿಂದ ನರಳ್ತಾ ಬಡತನದಲ್ಲೇ ಇದ್ದಾರೆ. ಏನು ಕಾರಣ? ನಾವು ಅನ್ಕೋತೀವಿ, ಅಯ್ಯೋ ಕೇಳ್ಕೊಂಬಂದವ್ರೆ ಕಣಪ್ಪ. ಹಾಗಾದರೆ ಸಮಾಜದ ಸಂಪತ್ತನ್ನು ಲೂಟಿ ಮಾಡಿರುವ ಮಂದಿ ಕೇಳ್ಕೊಂಡು ಬಂದವ್ರೆ, ನಮ್ಮನೇಲಿ ಬರೆದಿದ್ದ ಇಷ್ಟು ಅನ್ನತಕ್ಕಂಥ ಒಂದು ಮೌಢ್ಯಕ್ಕೆ ದುಡಿಯುವ ವರ್ಗ ಈ ಕಾರಣಕ್ಕಾಗಿ ಒಳಗಾಯಿತು. ಇದರಿಂದಾಗಿ ತಮ್ಮ ದುಡಿಮೆಯ ಸಂಪತ್ತನ್ನು ಕೊಳ್ಳೆ ಹೊಡೆದು ಸುಲಿಗೆ ಮಾಡುತ್ತಿರುವ ಉಳ್ಳವರನ್ನು ಮತ್ತು ಗದ್ದುಗೆಯಲ್ಲಿರುವ ಅಧಿಕಾರದಲ್ಲಿರುವ ವ್ಯಕ್ತಿಗಳನ್ನು ತಮ್ಮ ಹಗೆಗಳೆಂದು ಬಡವರು ಗುರುತಿಸಲಾಗಲಿಲ್ಲ. ಇದಕ್ಕೆ ಕಾರಣ ದೇವರೇ. ಯಾಕಂದರೆ ದೇವರು ಅವರು ಕೊಟ್ಟವ್ರೆ, ಅದರಿಂದ ಅವ್ರು ಪಡ್ಕೊಂಡವ್ರೆ. ನಮಗೆ ದೇವರು ಕೊಟ್ಟಿಲ್ಲ, ಆದ್ದರಿಂದ ನಮ್ಮ ಹತ್ರ ಇಲ್ಲ ಅಂತ ಸಿರಿವಂತರು ದೇವಾಲಯಗಳನ್ನು ಕಟ್ಟಿಸುವ ಮೂಲಕ ಬಡವರ ಮನದಲ್ಲಿ ದೇವರ ಬಗೆಗೆ ಇದ್ದ ನಂಬಿಕೆಯನ್ನು ಹೆಚ್ಚು ಮಾಡಿದರು. ಇದರಿಂದ ಸಿರಿವಂತರ ಸುಲಿಗೆಯು ಯಾವುದೇ ಅಡೆಚಣೆಗಳಿಲ್ಲದೆ, ಯಾವುದೇ ಅವರಿಗೆ ಅಡ್ಡಿ ಆತಂಕಗಳಿಲ್ಲದೆ ಮುಂದುವರಿಯಲು ಅನುಕೂಲವಾಯಿತು. ದುಡಿಯುವ ವರ್ಗದ ಬಡವರೆಲ್ಲರೂ ಒಂದಾಗಿ ಜೊತೆಗೂಡಿ ಸಿರಿವಂತರ ಎದುರು ಹೋರಾಡಿ ತಮ್ಮ ದುಡಿಮೆಯ ನ್ಯಾಯಯುತವಾದ ಪಾಲನ್ನು ಪಡೆಯದಂತೆ ಬಡವರನ್ನು ತಡೆಗಟ್ಟಿರುವ ಶಕ್ತಿಯೇ ದೇವರಾಗಿದೆ. ನೋಡಿದ್ರೆ, ಬಡವರು ತಮ್ಮ ಪರಿಶ್ರಮದಿಂದ ತಮ್ಮ ರಕ್ತ ಮತ್ತು ಬೆವರನ್ನು ಬಸಿದು ಯಾವುದಕ್ಕೆ ಅನ್ನ ಎಲ್ಲವನ್ನೂ ಉತ್ಪಾದನೆ ಮಾಡ್ತಾ ಇದ್ದಾರೆ, ಜನ ಸಮುದಾಯಕ್ಕೆ ಅಗತ್ಯವಾದ್ದೆಲ್ಲವನ್ನೂ ಉತ್ಪಾದನೆ ಮಾಡ್ತಾವ್ರೆ. ಆದರೆ ತಾವೇ ಉತ್ಪಾದನೆ ಮಾಡಿದಂಥ ಅನ್ನವನ್ನಾಗಲಿ, ಬಟ್ಟೆಯನ್ನಾಗಲಿ, ವಸತಿಯನ್ನಾಗಲಿ, ವಿದ್ಯೆಯನ್ನಾಗಲಿ ಪಡೆಯಲಾಗದೆ ನರಳ್ತಾ ಇದ್ದಾರೆ. ಆದರೆ ಇದನ್ನು ಯಾರು ಗೋರಿ ಗುಡ್ಡೆ ಮಾಡ್ಕೊಳ್ತಾ ಇದ್ದಾರೋ ಅವರ ವಿರುದ್ಧ ಹೋರಾಟ ಮಾಡ್ತಿಲ್ಲ. ಯಾಕಂದರೆ ತಮ್ಮ ದುಡಿಮೆಯ ನ್ಯಾಯಯುತವಾದ ಪಾಲನ್ನು ಪಡೆಯದಂತೆ ಬಡವರನ್ನು ತಡೆಗಟ್ಟಿರುವ ಶಕ್ತಿಯೇ ದೇವರಾಗಿದೆ. ಅಂದರೆ ಕೇಳ್ಕೊಂಬಂದವ್ರೆ ಅವರು ನಮ್ಮ ಮನೇಲಿ ಬರೆದದ್ದೇ ಇಷ್ಟು ಅಂತ. ಏಕೆಂದರೆ ದೇವರನ್ನು ನಂಬಿದ ಬಡವರು ತಮ್ಮ ಈ ಜನ್ಮದ ಸಂಕಟಗಳಿಗೆ ತಾವು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪಾಪ ಪುಣ್ಯಗಳೇ ಕಾರಣವೆಂದು ತಿಳಿದು ಅದಕ್ಕೆ ತಕ್ಕಂತೆ ತಮ್ಮ ಹಣೆಯಲ್ಲಿ ಬ್ರಹ್ಮನು ಬರೆದಿರುವ ವಿಧಿ ಬರಹವನ್ನು, ಹಣೆ ಬರಹವನ್ನು ಅಳಿಸಲಾಗದು, ಬದಲಾಯಿಸಲಾಗದು ಎಂದು ನಂಬಿದ್ದಾರೆ. ತಾವು ಈಗಿರುವ ನೆಲೆಯಲ್ಲಿಯೇ ಬದುಕನ್ನು ಕಳೆಯುವುದು ಅನಿವಾರ್ಯವೆಂದು ಒಪ್ಪಿಕೊಂಡು ಹಸಿವು, ಬಡತನ, ಅಪಮಾನದಲ್ಲಿಯೇ ಬೆಂದು ಬೂದಿಯಾಗುತ್ತಿದ್ದಾರೆ. ಈ ರೀತಿ ಪುನರ್ಜನ್ಮ ಅನ್ನತಕ್ಕಂಥದ್ದು, ಕರ್ಮ, ಪಾಪ ಪುಣ್ಯಗಳು ಅನ್ನತಕ್ಕಂಥ ಈ ಭಾವನೆಗಳನ್ನು ಮೇಲು ವರ್ಗದ ಜನ, ಮೇಲು ಜಾತಿಯ ಜನ, ಸಿರಿವಂತರಾದವರು ಈ ಬಡವರ ಮನಸ್ಸಿನಲ್ಲಿ ನಾನಾ ರೀತಿಯಲ್ಲಿ ಅದನ್ನು ತುಂಬಿದ್ದಾರೆ. ಉಳ್ಳವರ ವಂಚನೆ, ಕ್ರೂರತನ, ಸುಲಿಗೆಯು ಹೆಚ್ಚಾದಂತೆಲ್ಲ ನಾಡಿನ ಉದ್ದಗಲದಲ್ಲಿ ಹೊಸ ಹೊಸ ದೇವಾಲಯಗಳ ಕಟ್ಟುವಿಕೆ ಮತ್ತು ಇರುವ ದೇವಾಲಯಗಳನ್ನು ಬೆಲೆ ಬಾಳುವ ವಸ್ತುಗಳಿಂದ ಅಲಂಕರಿಸಿ ಗರ್ಭಗುಡಿಯಲ್ಲಿರುವ ವಿಗ್ರಹಕ್ಕೆ ಚಿನ್ನ, ಬೆಳ್ಳಿ, ವಜ್ರದ ಒಡವೆಗಳನ್ನು ತೊಡಿಸಿ ದೇವರನ್ನು ಮೆರೆಸುವ ಆಚರಣೆಗಳು ಕಂಗೊಳಿಸತೊಡಗಿದವು. ನೋಡಿದ್ರ, ಇವತ್ತು ದೇವಾಲಯಗಳೆಲ್ಲ ಚಿನ್ನ, ವಜ್ರ, ಬೆಳ್ಳಿ, ವೈಡೂರ್ಯಗಳಿಂದ ಕಂಗೊಳಿಸ್ತಾ ಇದೆ. 12ನೇ ಶತಮಾನದಲ್ಲೂ ಹಾಗೇನೆ. ಏಕೆಂದರೆ ಕೋಟಿಗಟ್ಟಲೆ ಜನರ ದಿನನಿತ್ಯದ ಬದುಕಿಗೆ ಅಗತ್ಯವಾದ ಸಂಪತ್ತನ್ನು ಲೂಟಿ ಮಾಡಿ ಇಟ್ಟಿರುವ ಹಣದಲ್ಲಿ ಒಂದು ಪಾಲನ್ನು ಈ ರೀತಿ ದೇವರ ಹೆಸರಿನಲ್ಲಿ ಉಳ್ಳವರು, ಉನ್ನತ ಅಧಿಕಾರದ ಗದ್ದುಗೆಯಲ್ಲಿ ಇರುವವರು ವೆಚ್ಚ ಮಾಡಿ ಸಮಾಜದ ಮನ್ನಣೆಗೆ ಪಾತ್ರರಾದರು. ಆದ್ದರಿಂದ ದೇಗುಲದ ನಿರ್ಮಾಣವು ಬಡವರಿಗೆ ಕೆಡುಕನ್ನು ಉಂಟು ಮಾಡುತ್ತಿದ್ದರೆ, ಮೇಲು ಜಾತಿಯ ಮತ್ತು ಮೇಲು ವರ್ಗಕ್ಕೆ ಸೇರಿದ ಉಳ್ಳವರ ಮತ್ತು ಉನ್ನತ ಅಧಿಕಾರದಲ್ಲಿರುವವರ ವ್ಯಕ್ತಿಗಳ ಹಿತವನ್ನು ಕಾಪಾಡುತ್ತಿದೆ. ಆದ್ದರಿಂದ ಬಸವಣ್ಣನವರು ಮತ್ತು ಶಿವಶರಣ ಶರಣೆಯರು ದೇಗುಲಗಳನ್ನು ನಿರಾಕರಿಸ್ತಾರೆ. ಮೂರನೇ ನೋಡಿ, ತಮ್ಮ ಅಂಗೈ ಮೇಲೆ ಸಣ್ಣ ಆಕಾರದ ಲಿಂಗವನ್ನು ಇಟ್ಟುಕೊಂಡು ಪೂಜಿಸುತ್ತಿದ್ದ ಶಿವಶರಣ ಶರಣೆಯರ ಪಾಲಿಗೆ ದೇವರು ಎನ್ನುವುದು ವ್ಯಕ್ತಿಯ ಮೈಮನದಲ್ಲಿ ನಿರಂತರವಾಗಿ ಮೂಡುತ್ತಿರುವ ಒಳ್ಳೆಯ ಮತ್ತು ಕೆಟ್ಟ ಭಾವನೆಗಳಲ್ಲಿ ಕೆಟ್ಟದ್ದನ್ನು ಹತ್ತಿಕ್ಕಿಕೊಂಡು ಸಾಮಾಜಿಕವಾಗಿ ಒಳ್ಳೆಯ ನಡೆನುಡಿಯಿಂದ ಬಾಳಲು ಅಗತ್ಯವಾದ ಅರಿವನ್ನು ನೀಡುವುದರ ಸಂಕೇತವಾಗಿತ್ತು. ಉಳ್ಳವರು, ಮೇಲು ಜಾತಿಯವರು ಮತ್ತು ಅಕ್ಷರವಂತರು ದೇವರ ಹೆಸರಿನಲ್ಲಿ ಬಡವರ ಮನದಲ್ಲಿ ತಲತಲಾಂತರದಿಂದ ನಾಟಿಸಿದ್ದ ಕೀಳರಿಮೆ ಮತ್ತು ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸಿ ವ್ಯಕ್ತಿಯ ಒಳ್ಳೆಯ ನಡೆನುಡಿ ಮತ್ತು ಕಾಯಕವನ್ನು ಪ್ರಾಮಾಣಿಕವಾಗಿ ಮಾಡುವುದರ ಮೂಲಕ ತನ್ನ ಒಳಿತಿನ ಜೊತೆಗೆ ಸಹಮಾನವರಿಗೆ ಮತ್ತು ಸಮಾಜಕ್ಕೆ ಒಳಿತನ್ನು ಮಾಡಬಹುದೆಂಬುದನ್ನು ಶಿವಶರಣ ಶರಣೆಯರು ತಮ್ಮ ನಡೆನುಡಿಗಳ ಮೂಲಕ ಮನಗಾಣಿಸಿದರು. ಜನರ ಆಸೆಗಳನ್ನು ಈಡೇರಿಸುವ ಜಡವಸ್ತುವನ್ನಾಗಿ ದೇವರನ್ನು ಕಾಣದೆ ಜನರಿಗೆ ಸತ್ಯದಿಂದ, ನೀತಿಯಿಂದ, ನ್ಯಾಯದಿಂದ ಬಾಳಲು ಅಗತ್ಯವಾದ ಒರಿವನ್ನು ನೀಡುವ ಚೇತನವನ್ನಾಗಿ ಶಿವಶರಣೆಯರು ದೇವರನ್ನ ಕಂಡರು. ಕಲ್ಲು ಚಪ್ಪಡಿಗಳ ತಳಹದಿಯ ಮೇಲೆ ಕಟ್ಟುವ ದೇಗುಲದ ಬದಲು ಒಳ್ಳೆಯ ನಡೆನುಡಿಗಳಿಂದ ಕೂಡಿದ ಸಾಮಾಜಿಕ ವ್ಯಕ್ತಿತ್ವದ ತಳಹದಿಯ ಮೇಲೆ ದೇವರನ್ನು ನೆಲೆಗೊಳಿಸಿದರು. ನೋಡಿ, ಜಡರೂಪಿಯಾದ ಶಿವನಿಗಾಗಿ ಸಿರಿವಂತರು ದೇವಾಲಯವನ್ನು ಕಟ್ಟಿಸಿದ್ದರೆ, ಚೇತನ ರೂಪಿಯಾದ ಶಿವನಿಗಾಗಿ ವ್ಯಕ್ತಿಯು ತನ್ನ ಮೈಮನವನ್ನೇ ದೇಗುಲವನ್ನಾಗಿ ಮಾಡಿಕೊಂಡಿರುವ ಸಂಗತಿಯನ್ನು ಈ ವಚನದಲ್ಲಿ ಹೇಳಲಾಗಿದೆ. ಜಡರೂಪಿಯಾದ ಶಿವ ಅಂದರೆ ಕಲ್ಲು, ಮಣ್ಣು, ಲೋಹ, ಮರದಿಂದ ಮಾಡಿರುವ ಶಿವನ ವಿಗ್ರಹ, ಅದು ಜಡರೂಪಿ. ಆದರೆ ಬಸವಣ್ಣವರ ಪಾಲಿಗೆ ಶಿವ ಚೇತನ ರೂಪಿಯಾದ ಶಿವ. ಚೇತನ ರೂಪಿಯಾದ ಶಿವ ಎಂದರೆ ವ್ಯಕ್ತಿಯ ಅರಿವು ಮತ್ತು ಎಚ್ಚರದ ನಡೆನುಡಿಗಳ ಸಂಕೇತವಾಗಿರುವ ಶಿವ.